ದೇಶ ಕಾಯೋ ಯೋಧರು ಅನ್ನ ಕೊಡೋ ರೈತರು ಇವರಷ್ಟೇ ಸಾಕು ನಮಗೆ ಏ ಪಿಂಟೆ ಓ ಅದೇನ ಡಿಜೆ ಜನಪದ ಸಾಂಗ್ ಮಾಡ್ತೀನಿ ಅಂತ ಅಂದಿಲ್ಲ ಮಾಡಿದೇನು ಹಾದ ವರ್ಷಗತೆ ಹಿಂಗ ರೊಕ್ಕ ಇಸ್ಕೊಂಡು ಕುಂತೆ ಸುಮ್ಮನೆ ಈ ವರ್ಷ ಸಾಂಗ್ ನಮ್ದೇ ಗಿಚ್ಚ ಇರ್ತತಿ ಸುಜಾ ಇಲ್ಲ ಅಚ್ಚಿ ವರ್ಷನು ಹಿಂಗ ಹೇಳಿದ್ದೆ ಈ ಸಲ ನಮ್ಮ ಟ್ರ್ಯಾಕ್ಟರ್ದ ನಮ್ಮ ಡಿಜೆ ಸಾಂಗ್ ಹಚ್ಚಿದ್ರೆ ದಾರಾಗ ಹೋಗೋ ಮಂದಿ ನಿಂತು ಕುಣಿಬೇಕು ಹಂಗಿರ್ಬೇಕಾ ನಮ್ಮ ಸಾಂಗ್ ಕಾಜಿ ನಕ್ಕ ಕರಕಕ ಒಂದ ಸಾಲ ಆಡಪ್ಪ ನಾವು ಕೇಳ್ತೀವಿ ರೆಕಾರ್ಡ್ ಯಾರ್ ಕಡೆ ಬರ್ಸಿ ಅಂತ ನಾ ಬರ್ಸಿಲ್ಲ ಪಿಂಟೆ ನಾನು 4 ಸಾಲ ಬರ್ತೀನಿ ಸೇರಿಸ್ಕೊತೇನೆ ಈ ಜನಪದ ಗೀತೆಯನ್ನು ಹೊರ ತಂದವರು ಮಲ್ಲೇಶಪ್ಪ ಸಾವಳಿಗಿ ಅವರ ಟ್ಯಾಕ್ಟರ್ ನಂಬರ್ K294252 ಅವರ ಮೊಬೈಲ್ ನಂಬರ್ 924252 ರೇಣುಕಾದೇವಿ ರೆಕಾರ್ಡಿಂಗ್ ಸ್ಟುಡಿಯೋ ನವಲಗುಂದ 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 ಡಿಜೆ 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 ಡೋಂಗ್ರ 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 ಏ ಕಂಕಳ್ಳೆ ಕೇಳೋನ್ ತಡಿ ಹಾಡಪ್ಪ ವಾಡಿ ತರಾಕ ವಾದ್ಯನ ಕಬ್ಬಿನ ಪಡಕ ಪಡಕ ಬಂದಿತ್ತು ಒಂದು ಎಳಿ ಎಮ್ಮಿ ಮನಕ ಸನ್ನಿ ಮಾಡಿ ಕರೆದಳು ನನ್ನ ಪಡದ ನಡಕ ನಡುವಾಗ ಬಂತ ನೋಡಿ ಅವಳ ಗಂಡನ ಬಂದೂಕ ಹಾಗೈತೆ ಕಾಕ ಬಾಳು ಬೆಳಗುಂದಿ ಕಡೆ ಹರಿಸು ನೀ ಸತ ಏ ಕುತ್ರ್ಯಾ ತು ಕಾಯ್ ಕರಕ್ಕಾಸ ಅರ್ಧ ಪಡ ಮುಗ್ದಿಲ್ಲಿನಾ ಬಂದ್ರಪ್ಪಾಯ್ಕೆ ಓಡವಾಡಿ ನೋಡಿಲೆ ಕಬ್ಬು ಕಡಿಲಿಕ್ಕಂದ್ರೆ ಪ್ರಿಯಾ ಕೊಲ್ಲಾಪುರ ಚಪ್ಪಲಿ ಬರ್ತಾವ ಚಾಲ ಮಾಡ ಕೆಲಸ ಏ ಪಿಂಟ ನಿಮ್ಮಲ್ಲೂ ಹಾಕೊಂತೀನಿ ಇರೋ ಆ ಕಂಬಾಗಿ ಕಬ್ಬಿನ ಗ್ಯಾಂಗ್ ನಮ್ಕಿಂತ ಯಾಳ್ ನೋಡ್ ಜಾಸ್ತಿನೇ ಕಳ್ಸಾರ ಗೊತ್ತೈತಿ ನಾವು ಕಳ್ಸುನ ನೀ ಹೊಲ ಮಲಗನೈತೆ ಮಾತಾಡಬೇಡ ವಡ 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 ಹೊದರ್ಕೋತ ಹೊದರ್ಕವ ಹಂಗ್ಯಾಕ್ ನೋಡಕತ್ತಿ ಬರ್ತೇನೆ ಒಳಗ ಯಾಕ ಅಲ್ಲ ಒಳಗ ಕಬ್ಬು ಎಷ್ಟು ಬಿದ್ದತ್ತಿ ಎಷ್ಟು ಎದ್ದೈತಿ ನೋಡ್ಕೊಂಡ್ ಬರೋಲ್ಲ ಬಿದ್ದಿದ್ದ ರಾತ್ರಿ ಗುಡಿಸ್ಲಾಕ್ ತೋರ್ಸಾಕಂತಿ ಈಗ ನೆಟ್ಟಿಗೆ ಇದ್ದಿದ್ದು ಕಡಿದು ಗಾಡಿ ಲೋಡ್ ಮಾಡು ಹೇಳ ಮೇಲೆ ಏ ಕಾಕು ರಾತ್ರಿ ಏನು ಎಲ್ಲ ಕಡೆ ಅಡುಗೆ ಮಾಡಿ ಏನ ಹ್ಮ್ ಗರಿಸಿಟ್ಟಾನ ನಿಮ್ಮಪ್ಪ ಗ್ಯಾಂಗ್ಮನ್ ಮಾಡಿ ಹಾಕ್ತೀನಿ ತಡಿ ಏನಂದ್ರು ಸಿಟ್ಟೆ ಏನು ಮಗಳಿಗೆ ಹೇಳ ಹೇಳನ ಬಡವರು ಹೊಟ್ಟೆಗೆ ಹುಟ್ಟಿದ ಹೆಂಗಸೂರಿಗೆ ಆ ದೇವ್ರು ಏನು ಕೊಟ್ಟಿರ್ತಾನೋ ಬಿಟ್ಟಿರ್ತಾನೋ ಸೌಂದರ್ಯ ಮಾತ್ರ ಟನ್ ಗಂಟಲೆ ಕೊಟ್ಟಿರ್ತಾನ ಏ ಮಲೆ ಸುಜ್ಜಾ ಇಲ್ಲ ಏ ಮಲಗರ ಬಂದ್ರೆ ಯಾಕೆ ಬಂದನೋಪ್ಪ ಏ ಕಡಲೆ ಬಿಡಬೇಡ ಬೇಕು ಕುಂದಿರ್ತಾನಿನ ಮಲಕ ಇನ್ನು ಎರಡು ದಿವಸ ಮುಗಿಸ್ಬಿಡ್ತೈತೆ ಹಂಗ ನಿಮ್ಮ ಮ್ಯಾಗಿಲ್ ಒಳನೂ ನಾಳೆ ಮುಗಿಸ್ಬಿಡ್ತೇವೆ ರೇಟ್ ಎಷ್ಟ ಮಲಕ ಲಗಾಣಿ ಹೋ ಮಗನ ಲಗಾಣಿ ಬೇಡನ ನಿಮ್ಗೆ ಗೊತ್ತೈತಲ್ಲ ಶರೀರ ತರ್ಬಾ ಇನ್ನ ಲೋಡ್ ಮಾಡ್ಬೇಕ್ರಿ ಟ್ರ್ಯಾಕ್ಟರ್ ಹಂಗೆ ಐತತ್ರಿ ಲೋಡ್ ಮಾಡಿಕು ರೊಕ್ಕ ಕೊಡ್ತೀನಿ ಹೋ ಬಾರೋ ಬೊಸಡಿ ಮಗನ ಕಿಮ್ಮತ್ತಿಲ್ಲಣ ಕೊಡ ಮಲಕ ಪಿಂಟ್ಯ ಅಂಗಡಿಗೆ ಹೊಂಟೀನಿ ಹಾಂ ಡೋಂಗ್ರಿ ಎಡಿಮಲ ಇಮ್ಲ ಅಂಗಡಿಗೆ ಹೊಂಟೀನಿ ಸೌಕರ್ ಹ್ಮ್
ಮನೆಗೆ ಸೌಕರ್ತಿಲ್ರಿ. ಆಕೆ ಮನೆಯಾಗ ಅದಳ, ಮನಸ್ಸಿನಾಗಿಲ್ಲ. ನಮ್ಮ ಹಿರಿಯ ಊರಾಗ ಹೋಗ್ಯಾನ್ರಿ. ಹೌದು, ನಾನೇ ಕಳಿಸಿನಿ. ಇದ್ರ ನಮಗೆ ತ್ರಾಸ ಆಕಿತ್ತಿಲ್ಲ. ಡೊಂಗ್ರ್ಯ ಚಾಲೋ ಮಾಡಿದಿಲ್ಲೇ, ಮತ್ತೆ ನಾಯಿ ಬುದ್ಧಿ. ಸಂಚು ಮಾಡಿ ಮಲ್ಯಾನ ಅಂಗಡಿ ಕಳಿಸ್ಯಾನ. ಈ ಸುದ್ದಿ ಮಲ್ಯಾನ ಕಿವಿಗೆ ಏನಾರು ಬಿತ್ತಂದ್ರೆ ಆಡಗಲ ಸುಟ್ಟು ಬಿಡ್ತಾನ ಗೌಡನ. ಈ ಮುಳ್ಳ ಏನು ಹಗರ್ದಾಳನ? ನಿನಗೇನು ಭಾಳ ಹೇಳುವ ಅವಶ್ಯಕತೆ ಇಲ್ಲ. ಬಿತ್ತಲೆ ಡೊಂಗ್ರೆ. ಥೂ, ಇನ್ನ ಗೌಡ್ಕಿ ನನ್ನ ಚಪ್ಪಲ್ ತುರುಕ. ಮನ್ಯಾಗ ಹಿಂಗ್ಸೂರು ಹಿಡ್ಕೊಂಡು ಹಿಂದನ್ ಮಾತಾಡ್ತೀಯ? ಈ ಗೌಡನ ಮ್ಯಾಗ ಕೈ ಮಾಡೋ ಸೊಕ್ಕ ಬಂತಾ ನಿನಗೆ? ಒಂದಸಲ ನನ್ನ ಜೊತೆ ಮಲ್ಕೊಂಡಿದ್ದೆ ಅಂದ್ರೆ ಕಳ್ಕೊಳ್ದೆ ಅನ್ನೋದಿದ್ದಿಲ್ಲ. ಇನ್ನು ಕಳ್ಕೊಂತೀರಿ ಮಕ್ಕಳ ನೀವು? ಚಿನಾಲಿ ಮಕ್ಕಳ, ಊರು ಬಿಟ್ಟು ಊರಿಗೆ ದುಡಿಯಾಕ್ ಬಿಡು ಸುಳೆ ಮಕ್ಕಳು ನೀವು. ನನಗೆ ಈ ಗೌಡ್ರ ಮ್ಯಾಗೆ ಕೈ ಮಾಡ್ತೀರ? ಇನ್ನು ಅಷ್ಟು ಸರಳ ಸಾಯಕ್ ಬಿಡೋದು ನಿಮ್ಮವ್ರು ನಿಮ್ಮ ನಾನು. ಗೌಡ್ರ, ಆದರೂ ನೀವು ನಮ್ಮ ಇಮ್ಲಾ ಕಕ್ಕಗೆ ಹಂಗೆ ಅನ್ಬಾರ್ದಾಗಿತ್ತು. ಇದೇ ಕಬ್ಬಿಣಾಗ ಕೊಂದೋಗ ಸುಟ್ಟು ಬಿಡ್ತೀನಿ ಹಡ್ಡಿ ಬಿಟ್ಟಿ ಮಕ್ಕಳ. ಸರಿ, ಹಿಂದಕ್ಕೆ ಹಾಡಾಗಲಿನ. ಇದ ಪಡೆದಾಗ ಈಕೆ ಜೊತೆ ಮಕ್ಕೊಂಡು ಬರ್ಲಿಕ್ಕ ನಾನು ನಮ್ಮ ಅಪ್ಪಗೆ ಹುಟ್ಟಿಲ್ಲ. ಸಾವುಕಾರ ಹಿಂಗಿಲ್ಲ ಅಂತ್ರಿ, ನೀವು ಇದನ್ನು ಸೇರ್ತೀರಿ ಅಂತ ಅಂದ ಅಂಗಡಿ ಅವ ತೋರಿ. ಭಾರಿ ಹಿಂಗ್ಯಾಕೆ ಮಾಡಿಯ? ಇವತ್ತು ನೀನು ಹೆಂಗೆ ತುಳಿದಿದ್ದ ದೊಡ್ಡ ಮಾತು ನೋಡ್ತೀನಿ ಮಕ್ಕಳ. ಈ ಊರು ಬಿಟ್ಟು ಇನ್ನೊಂದೂರಿಗೆ ಹೆಂಗೆ ಹೋಗ್ತೀರಿ ನೋಡ್ತೀನಿ ನಾನು. ಬಿಡಾಡಿ ಮಕ್ಕಳ, ಈಕೆಗೆ ಬಂದು ಮಕ್ಕೊಂಡಿದ್ರೆ ಎಲ್ಲರೂ ಉಳಿತಿದ್ರಿ. ಇನ್ನು ಬರ್ದಿಟ್ಕೊಂಡ್ಬಿಡ್ರಿ. ನಿಮ್ಮನ್ನು ಮಣ್ಣು ಮಾಡೋಕೆ ನಿಮ್ಮ ಹೆಣಸೇ ಸಿಗೋದಿಲ್ಲ ಮನೆಯವ್ರಿಗೆ. ಪಿಂಟೆ ಕಾಯ್ಸಲ್ಲ, ಏನ ಸ್ವಲ್ಪ ಹೇಳ್ತಿ? ಕಾಕುಗು ಮಕ್ಕಳ ಕರೆಯಕತ್ತಾನ ಗೌಡ. ತಪ್ಪಾದ್ರಿ ಗೌಡ್ರ, ಇಷ್ಟಕ್ಕೆ ಹಂಗೆ ಮಾಡ್ಬಿಡ್ದು. ಅವ್ರಲ್ಲಿ ನಾವೆಲ್ಲಿ ಊರು ಗೌಡ್ರವ್ರು, ಸ್ವಲ್ಪ ಬುದ್ಧಿ. ಉಗ್ರನ ಹೋಗೋದು ಕುಡುಗಲ್ ತೊಗೊಂಡ್ರಂತ. ತಪ್ಪತ್ತದ್ ಕೇಳ, ಆಕೆ ಏನು ತಿಳಿದಿಲ್ರಿ. ನಾ ಬರುತ್ತನಾರ ತಡಿಬೇಕಿಲ್ಲ. ತಪ್ಪಾತ್ರಿ ಗೌಡ್ರ, ನಾ ಇದ್ದಿದ್ರೆ ಹಿಂಗೆ ಹಾಕಿದ್ದಿಲ್ಲ. ನೀ ಇದ್ದಿದ್ದಂದ್ರೆ ಏನು ಹರ್ಕೊಂತಿದ್ದಿಲ್ಲ ಬೋಸಡಿ ಮಗನ? ಏನು ಸ್ವಲ್ಪ ಸಿಟ್ಟಕ್ಕೆ ಬುದ್ಧಿ ಹಾಕಿದಳ್ರಿ, ಆಕೆ ತಪ್ಪು ಮಾಡಿದಕ್ಕೆ ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ ರೀ. ಕೇನ ಕ್ರಷಿಂಗ್ನಾಗ ಹೋದ ಕಬ್ಬು ನಾಲ್ಕು ಮಂದಿ ಮುಂದೆ ಹೋದ ನನ್ನ ಮರ್ಯಾದೆ ವಾಪಸ್ ಬರ್ತಾನೆ. ನಿನ್ನ ಕೈಲಿ ಏನು ಕಿತ್ಕೊಳಕತ್ ಕಿತ್ಕೋ, ನಾನು ಮಾತ್ರ ಈಕಿನ ಅನುಭವಿಸಲಾರ್ದ ಬಿಡು ಮಗಾಣ ಅಲ್ಲ. ಡೊಂಗ್ರೆ ಮಲ್ಯಾಗ ಸಿಟ್ರ ಕೊಟ್ಟಾನಿಲ್ಲ ದೇವ್ರ, ಹೆಂಡತಿ ಜೊತೆ ಮಕ್ಕೋತೀನಂದ್ರು ಸಿಟ್ಟ ಬರೋವಲ್ದು. ಇದ್ರಾಯೋ ನನ್ನ ಹೆಂಡತಿಗೆ ಏನರ ಅಂದಿದ್ನಂದ್ರೆ ಗೌಡನ ರುಂಡ ಕಡ್ದು ಅವ್ರ ಊರು ಅಗಸಿ ಬಗ್ಲೇ ಕಟ್ಟಿದ್ದೆ. ನೀನಷ್ಟ ಅಲ್ಲ ಅಲೇ, ನಾನಾದು ಅದನ್ನ ಮಾಡ್ತಿದ್ದೆ. ಇದ ಕಬ್ಬು ಕಡೆ ಕೊಯ್ತಾದಿಂದ ಆ ಗೌಡನ ತಲೆನ ತೆಗೆದು ಬಿಡ್ತಿದ್ದೆ ನಾನು. ಲೌಡಿ ಮಕ್ಕಳ, ಇನ್ನು ಉಳಗಾಲಿ ನಿಮ್ಗೆ. ನಾವು ಬಂದಿದ್ದೆ ಕಬ್ಬು ಕಡೆ ಹಾಕಿಲ್ಲಿ, ಅಟ್ಟು ಮುಗಿಸ್ ಹೋದೈತಿ, ಮತ್ತೊಂದು ಊರಿಗೆ ಹೋಗೋದೈತಿ. ಸಂತೋನ, ನಾನು ಬರ್ತೇನೆ ಡ್ರೈವಿಂಗ್ ಇವತ್ತು ಬಾ. ಅಲ್ಲ ಗಂಡಸ್ರ ಹೌದಲ್ಲ, ಕಾಕುಗೆ ಹಂಗಂದ್ರೆ ಸುಮ್ಮನೆ ಇದ್ದಿಲ್ಲ. ದೊಡ್ಡವ್ರ ಜೊತೆ ಗುದ್ದಾಟ, ಬಡವ್ರ ಜೀವನ ಪ್ರತಿ ಒದ್ದಾಟ, ನಿನಗೆ ಗೊತ್ತಿಲ್ಲ ಅದೆಲ್ಲ. ಹಂಗಂದ್ರೆ ಸುಮ್ಮಿಟ್ಟು ಬಿಡೋದನ. ಬಡವ್ರ ಸಿಟ್ಟು ದೌಡಿಗೆ ಮೂಲ, ಅಂಥವ್ರ ಜೊತೆ ನಾವು ಗುದ್ದಾಟಕ್ಕೆ ಹೋಗಬಾರ್ದು, ಅವ್ರ ತಂಟಿಗೆ ಹೋಗ್ಬಾರ್ದು ನಾವು. ಅವ್ರೇನು ಮಾಡಿದ್ರು ಸುಮ್ಮನೆ ಇರಬೇಕೇನು? ನಿಮಗೆ ಇಂಥವೆಲ್ಲ ತಿಳಿಯಂಗಿಲ್ಲ, ನನ್ನ ಮಾತು ಕೇಳ್ರಿ ಸುಮ್ಮನೆ. ಏ ಸಂತು, ನಾನು ಬರ್ತೀನಿ ಟ್ಯಾಕ್ಟ್ರಿಗೆ ಬತ್ತ ಕಬ್ಬು ಕಡೆಯವ್ರಿ. ನನಗೂ ಸ್ವಲ್ಪ ಟ್ಯಾಕ್ಟರ್ ಕಳಿಸ್ಲ. ಬಾ ರೋಮರ, ನೀನು ಕಳಿಸ್ಲಾರ ಮತ್ತಾರಿ ಕಳ್ಸ್ಬೇಕು ಬಾ. ಅಲ್ಲಿ ಹೈವೇದಾಗ ಕೊಡ್ತೀನಿ ಅಂತಿಲ್ಲ, ರೋಡ್ ಸರಿ ಇಲ್ಲ. ಹತ್ತಲ್ಲ ಬಾಣ.
ಗೌಡ ರಾತ್ರಿ ಕುಡಿದು ಬಂದು ಮಲ್ಯನ ಗುಡಿಸಲ ಕಡೆ ದಾನ್ಲೆ ಹಾಕ್ತಾನಂತೆ. ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ, ಮಲ್ಲಪ್ಪ ಏನೂ ಮಾಡಂಗಿಲ್ಲ ಅನ್ನೋದು ಗೊತ್ತೈತೆ ಗೌಡಗ. ಇವನ್ ಕೈಲಿ ಏನೂ ನಿಗಂಗಿಲ್ಲ ಅನ್ನೋದು ಗೊತ್ತಾಗೈತೆ. ಅದು ಕರೆನೇ, ಹೆಂಡತಿನ ಓದ್ ಮನುಷ್ಯದ್ರು ಮನುಷ್ಯನೇವ. ಇವ ನಮ್ಮ ಕಾಕ ಅನ್ನಕ್ಕ ನಮ್ಗೆ ನಾಚಿಗೆ ಆಗತ್ತೈತಿ. ಏನಾರ ತೊಗೊಂಡು ದುಡಿಬೇಕು ಇವಂಗ. ಆ ಗೌಡಗ್ ನಾವ ಒಂದೇನಾರ ಗತಿ ಕಾಣಿಸು. ನಾನು ಗೌಡ ಕಬ್ಬಿನ ಪಡಕ್ ಬಂದ್ನಂದ್ರ ಒಂದು ಕೈ ನೋಡೇ ಬಿಡೋನು. ಅಲ್ಲಿ ಟ್ರ್ಯಾಕ್ಟರ್ ನೋಡಿದ ಅಲ್ಲಿ ಹಚ್ಚಿ ಹರದಾರಿ ನಡೆಸುವಂತ ಮಂತಿ ತಲೆಯಾಗರ ಏನಾಯ್ತು ಹಡಸಿ ಮಗಣ. ಸಾವುಕಾರ ನೀವೇನು ತಗೋತಿರಲ್ಲ ರಾತ್ರಿ ಅದನ್ನ ತಗೊಂಬಂದೇನು ರೀ. ದೊಡ್ಡ ಸ್ಥಾನ ಹಡಿಸ್ತೇನ ನನ್ನ ಮಾಲ ತರೋಡ್ ಸಾವುಕಾರಿಗೆ ಬಂತಾನ ಬೋಸಡಿ ಮಗಣ. ಇಲ್ರಿ ಕಡುತ್ತೇನ ಸಣ್ಣಗ. ಆದ್ರೂ ಕೆಟ್ಟ ಅಡತಾರ ಸುಳೆ ಮಗ ನೀನು. ಇಷ್ಟು ಅಳತಿ ಹಲಗಿಸ್ಕೊಂತ ಎಬ್ಬಿಡ ಸುಳೆ ಮಗಣ ತಂದು ನಡಮನೆ ಇಟ್ರಿ. ಕಾಲ ಸರಿ ಇಡಬಾರ್ದ. ಏಟ್ ಹಾಕ್ಲೆಪ್ಪ ತಲ್ಟಿ ತಲ್ಟಿ ಹುಯ್ಯಂತ ಹಾಕ್ಬೇಡ. ಇಲ್ರಿ ನೋಡ್ರಪ್ಪ ಭಾಳ ಆತ್ಲಿ ಅದು ನೋಡಾಕ ತಂದೀನಿ. ಇಲ್ಲ ತಂದೀನಿ ನಾನು ಸ್ವಲ್ಪ ತೋಲ್ರೆ ನನ್ನ ಜೊತೆ ತೊಗೊಂತಿ. ಅಲ್ಲ ತೋ ತೋ ಬಿಡ ಬಿಡು ಮಗ ನೀನು ಸರಳ ಮಗ ಅಪ್ಪ ನೀ. ಇನ್ನಟ್ ಹಾಕ ಸಾಕ ಹುಯ್ ಅಂತ ಹಾಕೋದನ. ಬಾಡಿಸ್ಕೊಳಕ್ ಏನ್ರ ತಂದಿವೋ ಅಲ್ಲಾಡ್ಸೋ ಅಂತ ಹಂಗ ಬಂದಿವ. ಇದ್ರ ಜೊತೆ ನೀವು ಬಾಡಿಸೋದ್ರೇನ್ರಿ? ನಮ್ಗೆ ಏನೂ ಬೇಕಾಗಿಲ್ಲರಿ. ಹಂಗ ಬಂದಿ ಮಾಡ್ತ ಬಂದೇನ್ರಿ. ಆದ್ರೆ ನೀವು ಕಬ್ಬಿನ ಪಡೆದಾಗ ನಮ್ಮ ಹೆಣ್ಮಕ್ಳಿಗೆ ಹಂಗಂದೇ ತಪ್ಪಲ್ರಿ. ಅಂದ್ರೆ ದರ ದರ ಹೇಳ್ಕೊಂಡು ಪಡೆದಾಗ ಹೊಕ್ಕ ಬಿಡ್ಬೇಕಾಯ್ತನ ಹೆಂಗ? ಮನ್ಯಾಗ ನಿಮ್ಮ ಹೆಂತಿಯರಿದ್ರಲ್ರಿ ಮತ್ತೆ ಇಂಥದ್ದೆಲ್ಲ ಯಾಕಂತ? ನಮ್ಗೆ ಹೊರಗಿನ ರುಚಿನ ಭಾಳ ಚಲೋ ಅನ್ಸುತ್ತ. ಅಲೆಲೆಲೆ ಬೆರಿಕ್ಕಿ ಕಣ್ಣು ಕಿಸ್ತು ನೋಡ್ತೀಯ ನಿನಗೂ ಸಿಟ್ಟು ಬರ್ತೈತೆ ಬೋಸಡಿ ಮಗನ. ಕಣ್ಣು ಕೆಳಗಿಳಿಸ್ತೀಯೋ ಕಾಲ್ಮರಿ ಗಜ್ಜು ಬೇಕೋ ಏನೋ ಹೇಳ್ತೀನಿ. ತಿಸ್ ದೊಡ್ಡ ಗುಡ್ಡ ಕರ್ಕೊಂಬಂದು ಎಲ್ಲರ ದಿಮಾಗ್ ಹಡ್ಸಾಕೊಂತೀನ. ಇನ್ನು ಕೊಂದು ಹೋಗಿದ್ರು ಯಾವಾಗೂ ಗೊತ್ತಾಗಲಿಲ್ಲ. ಅದಕ್ಕೆ ಕರ್ಕೊಂಬಂದೇನು ರೀ? ಒಂದು ಕೆಲಸ ಮಾಡು, ನಾಳೆ ಇದೇ ಜಾಗಕ್ಕೆ ನಿನ್ನ ಹೆಂಡತಿ ಕರ್ಕೊಂಬಂದು ಬಿಟ್ಟು ಹೋಗು. ಮುಂಜಾನೆದ ಕ್ಯಾಸ ಗುಡಿಸಲು ಹಂತಕ್ಕೆ ನಾನೇ ಕಳಿಸೋಕಿನಿ. ಏ ಮಲ್ಲೇ ಯಾರ್ಲಿ ಇಲ್ಲಿ ಪೊಲೀಸ್ ಯಾಕೆ ಬಂದಪ್ಪ? ಗೌಡ ಏನಾರ ಒದ್ದು ಒಳಾಕ್ಸು ಕೆಲಸ ಮಾಡಕತ್ತಾನೆ ಏನ? ಮಲ್ಯ ರೀ ಮಲ್ಯ ನೋಡಿ ಸಾಹೇಬ್ರ ಹೇಳ್ರಿ ಸರ. ನಿನ್ನ ಕರ್ದ ನಾನು ನಿನ್ನ ಕರ್ದ ಮಾತಾಡ. ನಿನ್ನ ಕೆಲಸ ಐತಲ್ಲ ಮುಕ್ಕಳಿ ಮುಚ್ಚಂದ ಕೆಲಸ ಮಾಡ. ಹೋದ ವಾರ ನಿನಗ ಭೀಮನಗೌಡಗ ಏನೋ ಒದರಾಟ ಆಗೈತಲ್ಲ. ಭೀಮನಗೌಡ ಮಾಲಕ್ರೆ ಚೋಡ್ರಿ ನಾಟಕ ಮಾಡಬೇಡ, ಸುದ್ದಿ ಗೊತ್ತಾಗೈತಿ. ಗೌಡ್ರಿಗೆ ನಮ್ಮ ಹೆಣ್ಮಕ್ಕಳಿಗೆ ಸ್ವಲ್ಪ ಜಗಳಾಗಿದ್ರೆ ನಾ ಅವತ್ತ ಮುಗಿಸ್ ಕಳ್ಸಿನಲ್ರಿ. ಮತ್ತೇನು ಮಾಡಲಿಲ್ಲ? ಇವೇನು ಮಾಡ್ತಾನೆ ರೀ ಸಾಹೇಬ್ರ,
ಹೆಂಡತಿ ಮಕ್ಕಳಕ್ಕೆ ಬಾ ಅಂತ ಕರೆದ್ರೆ ತಾನ ತಪ್ಪಾತ್ ಅಂತೇಳಿ ಕಾಲಿ ಬಿದ್ದನ್ರಿ. ಇದನ್ನೆಲ್ಲ ನನಗೆ ಯಾಕೆ ಕೇಳಾಕತ್ತೀರಿ? ಇಲ್ಲ ಗೌಡನ ಕೇಳ್ರಲ್ಲ. ಗೌಡ ಒಂದು ವಾರ ಆತ ಮನೆಗೆ ಬಂದಿಲ್ಲ. ಅವ್ರ ಮನೆಯನ್ನಾರು ಬಂದು ಕಂಪ್ಲೇಂಟ್ ಕೊಟ್ಟು ಹೋಗ್ಯಾರ. ಇಲ್ಲೇ ಗೋವಾಗೆ ಹೋಗಿರೋಕೆ ಬಿಡ್ರಿ. ಮಜಾಕ್ ಮಾಡ್ತಿ? ಎಲ್ಲಿ ಮಾಡ್ರಿ ಮಾಡಿ ಹೇಳ ಸಾಹೇಬ್ರ. ಗಂಡಸ್ರ ಮುಂದೆ ಮಾತಾಡ್ರಿ, ಹೋಗಿ ಹಿಂಗೆ ಹೇಳಾಕತ್ತಿರಲ್ರಿ. ಅಲ್ರಿ ಸಾಹೇಬ್ರ, ಗಾಡಿಗೆ ಪೂಜೆ ಮಾಡುವಾಗ ಕುಂಕುಮಕ್ಕೆ ನೀರು ಹಾಕಿದ್ರೆ ರಕ್ತ ಅಂತ ತಿಳ್ಕೊಂಡು ತಲೆ ತಿರುಗಿ ಬೀಳ್ಸುಳ ಮಗಾರಿ ಅವ. ಇವೇನು ಕೊಲೆ ಮಾಡ್ತಾನ್ರಿ ಸಾಹೇಬ್ರ? ಗೌಡ್ರ ನಾವ್ಯಾಕೆ ಕೊಲೆ ಮಾಡೋಣ ಹೇಳ್ರಿ. ಅಲ್ಲ, ಕೊಲೆ ಮಾಡಿದ್ರು ಗೌಡನ ಕೈ ನಾವು ಉಳಿತೇವನ್ರಿ. ಹೊಳ್ಳಿ ಅವ್ರನ್ನ ಕೇಳಿ ನೋಡ್ರಲ್ಲ. ನೋಡ್ತೀನಿ ಮಗನ, ಒಂದ ಸುಳಿವು ಸಿಗಲಿ, ಆಮೇಲೆ ಗೊತ್ತಲ್ಲ ಪೊಲೀಸರು ಬುಟ್ಟಿನ ರುಚಿ. ಮಕ ಯಾಕೆ ಮಾಡಿ? ಮಕ್ ಪೊಲೀಸರು ಬಂದಿದ್ರಂತಲ್ಲ. ಹ್ಞೂ ಬಂದಿದ್ರು, ಅದಕ್ಕೆ ಮತ್ತು ನೀ ಏನ್ರ ಗೌಡನ ಕೊಲೆ ಹುಚ್ಚಿ ಇಲ್ಲೇ ಗೋವಾಗಿ ಎಲ್ಲ ತಿರಾಡಕ್ಕೆ ಹೋಗಿರ್ಬೇಕು ಗೌಡದನ. ನೀ ಚಾ ಮಾಡು, ನಾ ಇಲ್ಲ ಸ್ವಲ್ಪ ಹೋಗ್ಬರ್ತೀನಿ. ಹಂಗೇನಿಲ್ಲ, ಅದಿಲ್ಲ ಮಾರ ಬಂದೆ. ನಾಳೆ ಇದ ಜಾಗಕ್ಕ ಇನ್ನು ಹೆಂಡತಿ ಕರ್ಕೊಂಬಂದು ಬಿಟ್ಟು ಹೋಗು. ಮುಂಜೆ ನೆದ ಕ್ಯಾಸ ಗುಡಿಸಲು ಹಂತಕ್ಕೆ ನಾನೇ ಕಳಿಸಿ ಹೋಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಹೆಂಗದ್ರೆ ಆರಾಮದ್ರಿ? ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಂಗ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಈಗ ಯಾಕಂತ ಹೇಳಾಕತ್ತಪ್ಪ ಅಂತಂದ್ರೆ, ಈ ವರ್ಷಕ್ಕೆ ನಮ್ದು ಇದು ಫಸ್ಟ್ ವಿಡಿಯೋ. ವಿಡಿಯೋ ಬಿಡೋದು ಲೇಟ್ ಆಯ್ತು, ಅದ್ರ ಸಂಬಂಧ ಈಗ ವಿಶ್ ಮಾಡಾಕತ್ತೀನಿ. ನಿಮಗೆ ಈ ವಿಡಿಯೋ ನೋಡಿದ ಮ್ಯಾಗ ಹೆಂಗ ಅನಿಸ್ತಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ. ಪ್ರತಿ ಕಮೆಂಟ್ ಓದ್ತೀನಿ, ಸಾಧ್ಯ ಆದ್ರೆ ರಿಪ್ಲೈನು ಕೊಡ್ತೀನಿ. ಹಂಗ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೋಬೇಡ್ರಿ. ಯಾಕಂದ್ರೆ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಆಮೇಲೆ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳನ್ನು ಮಾಡಾಕ ನಮ್ಗೆ ಗ್ರೂಪ್ ಸಿಗತ್ತೆ. ದಯವಿಟ್ಟು ಸೈಡ್ ಕೆಂಪ್ ಬಟನ್ ಕೊಟ್ರೆ ಸಬ್ಸ್ಕ್ರೈಬ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.